ವೆಲ್ಕಮ್ ಟು ಮೈ ಚಾನಲ್ ಅಂಕಿತಾ ಸೋಮಡಿ. ಇವತ್ತು ನಾವು ಲೆಮನ್ ವೆನಿಗರ್ ಮಾಡ್ತಾ ಇದ್ದೀನಿ, ಹೋಮ್ ಮೇಡ್. ಬೇಕಾಗಿರೋ ಸಾಮಗ್ರಿಗಳು ಆರು ದಪ್ಪಗಿರೋ ಸೈಜ್ ಅಲ್ಲಿ ಇರೋ ನಾನು ನಿಂಬೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾವು ಸ್ವೀಟ್ ಮಾಡ್ಕೊಳ್ಳೋಣ ಇದನ್ನ ಫ್ರೀಜರಲ್ಲಿ. ನೋಡಿ ಈ ತರ ಚೆನ್ನಾಗಿ ನಿಂಬೆ ರಸ ಎಲ್ಲ ತಕ್ಕೊಂಡ್ಬಿಡಿ, ಎಲ್ಲಾನು ಇದೇ ತರ ಸ್ವೀಸ್ ಮಾಡ್ಕೊಳ್ಳಿ. ರಸ ಇದ್ರಲ್ಲಿ ಚೆನ್ನಾಗಿ ಬರಲ್ಲ, ಕೈಯಲ್ಲೂ ಹಿಂಕೊಂಡ್ಬೇಕಾಗತ್ತೆ. ನೀವು ಈ ತರ ಎಲ್ಲ ಹೋಳ್ಗಳನ್ನು ನೀವು ಸ್ಕ್ವೀಸ್ ಮಾಡ್ಕೊಳ್ಳಿ. ಈ ತರ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಹೋಳ್ಗಳನ್ನ. ನಾನು ಮನೇಲಿ ಮಾಡೋದ್ರಿಂದ ತುಂಬಾ ಪ್ರಿಸರ್ವೇಟಿವ್ಸ್ ಏನು ನಾವು ಯೂಸ್ ಮಾಡಲ್ಲ, ತುಂಬಾ ಸೇಫ್ ಆಗಿರತ್ತೆ. ಹೋಮ್ ಮೇಡ್ ಆಗಿರೋದ್ರಿಂದ ಮನೇಲೆ ನಾವೆಲ್ಲ ತಯಾರು ಮಾಡ್ಕೊಳ್ತಾ ಇದ್ದೀವಿ. ಈಗ ಸ್ಟ್ರೈನ್ ಮಾಡ್ಕೊಳ್ಳೋಣ ನಿಂಬೆ ರಸನ. ಈಕ್ವಲ್ ಕ್ವಾಂಟಿಟಿ ಆಫ್ ವಾಟರ್ ತಗೊಂಡ್ಬೇಕು ನೀವು, ಸಮ ಪ್ರಮಾಣದ ನೀರು, ಬಿಸಿ ನೀರು. ಇದಕ್ಕೆ ಸ್ವಲ್ಪ ಆಡ್ ಮಾಡ್ಕೊಳ್ಳೋದಿದೆ ಸಮ ಪ್ರಮಾಣದ ನೀರು. ನೀವು ಎಷ್ಟು ನಿಂಬೆ ರಸ ತಗೊಂಡಿರ್ತೀರಾ ಅಷ್ಟೇ ಸಮ ಪ್ರಮಾಣದ ಬಿಸಿ ನೀರ್ನ ಹಾಕೊಳ್ಬೇಕು. ಎಷ್ಟು ನಿಂಬೆ ರಸ ಇದೆ ಅಷ್ಟು ಪ್ರಮಾಣದ ನೀರು ಹಾಕೊಳ್ಬೇಕು ನೀವು. ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಅಂತೀವಿ ನಾವು. ಈ ಬಬಲ್ಸ್ ಎಲ್ಲ ಬರ್ತಾ ಇರುತ್ತೆ, ಬಬಲ್ಸ್ ಎಲ್ಲ ಹೋಗಿದೆ. ಈಗ ರೆಡಿ ಆಗಿದೆ ವೆನಿಗರ್. ಈಗ ನಾನು ಸರ್ವಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ನೀವು ಗ್ಲಾಸ್ ಬಾಟಲ್ ಅಲ್ಲಿ ಹಾಕೊಂಡು ಇಟ್ಕೊಂಡ್ರೆ ಒಂದ್ ಮಂತ್ ವರ್ಗೂ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಏನು ಬರುತ್ತೆ. ನೀವು ಇದನ್ನ ಚೈನೀಸ್ ಫುಡ್, ನಿಮ್ಮ ಉಪ್ಪಿನಕಾಯಿಗೆಲ್ಲ ಯೂಸ್ ಮಾಡ್ಕೊಂಡು ನೂಡಲ್ಸ್, ಗೋಬಿ ಮಂಚೂರಿಗೆಲ್ಲ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ